ಯಲಹಂಕ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಬೆಂಗಳೂರು ಉತ್ತರ ಹಾಗೂ ಯಲಹಂಕ ತಾಲ್ಲೂಕು ಪಂಚಾಯಿತಿ ಮಿನಿ ವಿಧಾನಸೌಧದ ಆವರಣದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ ರವರು ಚಾಲನೆ ನೀಡಿದರು. ಯಲಹಂಕ ಸರ್ಕಾರಿ ಮತ್ತು ಎಂಎಸ್ ರಾಮಯ್ಯ ಆಸ್ಪತ್ರೆಗಳ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು, ಕಾಲೇಜಿನ ವಿದ್ಯಾರ್ಥಿಗಳು, ಸ್ಥಳೀಯ ನಾಗರಿಕರು, ಸುಮಾರು 1000ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಶಾಸಕರಾದ ಎಸ್ ಮುನಿರಾಜ್ರವರು, ಬೆಂಗಳೂರು ಉತ್ತರ ಉಪ ವಿಭಾಗಾಧಿಕಾರಿ ಶ್ರೀ ಪ್ರಮೋದ್ ಪಾಟೀಲ್, ಬೆಂಗಳೂರು ಉತ್ತರ ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಿಒ ಶ್ರೀರಮೇಶ್, ಯೋಜನಾಧಿಕಾರಿ ಶ್ರೀ ಡಿಕೆ ಸೋಮಶೇಖರ್, ಸಂಯೋಜನಾ ಅಧಿಕಾರಿ ಶ್ರೀ ಮೊಹಮ್ಮದ್ ರಫಿ, ತಾಲ್ಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶೈಲಕುಮಾರ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀ ಶಶಿಧರ್ ಜಿಎನ್ ಮತ್ತು ಮತ್ತಿತರರು ಹಾಜರಿದ್ದರು. ಅಧಿಕಾರಿಗಳು, ನಮ್ಮ ಪಿ ಡಿ ಒಗಳು, ಕೆಲವು ಪಂಚಾಯತಿ ಅಧ್ಯಕ್ಷರುಗಳು, ಸಿಬ್ಬಂದಿಗಳು, ಇಲ್ಲಿ ಲೈನ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ಗಳು, ಅವ್ರ ಸ್ಟಾಫ್ಗಳು ಎಲ್ಲರೂ ಕೂಡ ತಪಾಸಣೆ ಮಾಡ್ತೀವಿ. ಬಿ ಪಿ, ಶುಗರು ಇವು ಬಿಟ್ಟರೆ ಬೇರೆ ಏನಾದರೂ ಆರ್ತೋನು ಇದೆ, ಆರ್ತೋ ಇದೆ, ಮೈನಾ ಇದೆ, ಕೆಲವು ಒಳ್ಳೊಳ್ಳೆ ಇದೆ. ಐ ಟೆಸ್ಟಿಂಗ್ ಇಕ್ವಿಪ್ಮೆಂಟ್ ಬೇಕಲ್ಲ, ಇಲ್ಲಿ ಪ್ರಿಲಿಮಿನರಿ ಚೆಕಪ್ ಮಾಡ್ತಾರೆ. ಇನ್ನೊಂದು ಕೇಸ್ ಬೇಕು ಅಂದರೆ ನೆಸಿಟಿ ಇದ್ದರೆ ರೆಕಮೆಂಡ್ ಮಾಡ್ಕೊಳಿಸ್ತಾರೆ. ಓಕೆ, ಸರ್ಕಾರದ ಆದೇಶದ ಪ್ರಕಾರ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಂತೂ ರೆಗ್ಯುಲರ್ ಮಂತ್ಲಿ ಟ್ವೈಸ್ ಮಾಡ್ತಾ ಇದ್ವಿ ಎಲ್ಲ ಸಾರ್ವಜನಿಕರಿಗೆ, ನಮ್ಮ ಅಧಿಕಾರಿ ಸಿಬ್ಬಂದಿಗೆ. ತಾಲೂಕು ಮಟ್ಟದಲ್ಲೂ ಕೂಡ ಆಯೋಜಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಬೆಂಗಳೂರು ಉತ್ತರ ತಾಲೂಕು ಮತ್ತು ಯಲಹಂಕ ತಾಲೂಕು ಎರಡೂ ಸೇರಿ ನಮ್ಮ ಈ ಮಿನಿ ವಿಧಾನಸೌಧದ ಎಷ್ಟು ಇಲಾಖೆ ಇದೆ, ನಮ್ಮ ಲೈನ್ ಡಿಪಾರ್ಟ್ಮೆಂಟ್ಸ್ಗಳಿದೆ, ಆ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ, ಸಾರ್ವಜನಿಕರಿಗೂ ಕೂಡ ಎಲ್ಲರೂ, ಸಾರ್ವಜನಿಕರು ಬಿಟ್ಟು ಮಾಡೋಕ್ಕೆ ಆಗಲ್ಲ. ನಾವು ಸಿಬ್ಬಂದಿಗಳು ಅಂತ ಅಂದ್ಕೊಂಡಿದ್ದೀವಿ, ಬಟ್ ಸಾರ್ವಜನಿಕರು, ಸಿಬ್ಬಂದಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಉಚಿತ ಆರೋಗ್ಯ ಶಿಬಿರ. ಏನೇನು ಫೆಸಿಲಿಟಿ ಕೊಡ್ತಾ ಇವತ್ತು ನಮ್ಮಲ್ಲಿ? ಮಾಮೂಲಿ ರೆಗ್ಯುಲರ್ ಬಿ ಪಿ, ಶುಗರು ಈ ಥರ ಯಾವುದಾದ್ರೂ ಇದ್ದರೆ ಅದಕ್ಕೆ ಐಡೆಂಟಿಫೈ ಮಾಡಿ ನಮ್ಮ ಇವರು ವೈದ್ಯರುಗಳೆಲ್ಲ ಸಜೆಸ್ಟ್ ಮಾಡ್ತಾರೆ. ಸಂಬಂಧಪಟ್ಟಂತೆ ಕೆಲವು ಟ್ಯಾಬ್ಲೆಟ್ಸ್ಗಳು ಇನ್ನೂ ಕೊಡಿ ಅಂತ, ಮೆಡಿಸಿನ್ಸ್ ಕೊಡಿ ಅಂತಲೂ ಹೇಳಿದ್ದೀವಿ. ಉಳಿದಂತೆ ಮೇಯ್ನ್ ಚೆಕಪ್ಪು ಅಥವಾ ಏನೋ ಇನ್ನೂ ಹೆಚ್ಚುವರಿ ಬೇಕು ಅಂತಂದರೆ ಅವ್ರು ಬೇರೆ ಬೇರೆ ಇದನ್ನು ರೆಫರ್ ಮಾಡ್ತಾರೆ, ರೆಕಮೆಂಡ್ ಮಾಡ್ತಾರೆ. ಸೊ ಎಲ್ಲರೂ ಕೂಡ ಸತತವಾಗಿ, ಮಾನ್ಯ ಶಾಸಕರು ಯಲಹಂಕ ವಿಧಾನಸಭಾ ಕ್ಷೇತ್ರ ಹಾಗೂ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇಬ್ಬರೂ ಬಂದು ಇನಾಗ್ರೇಟ್ ಮಾಡಿದ್ದಾರೆ. ಮತ್ತು ನಿನ್ನೆ ಕೂಡ ಶಾಸಕರ ಅಧ್ಯಕ್ಷತೆಯಲ್ಲಿ ಬರದ ಸಮಿತಿ ಸಭೆ ಇತ್ತು, ಅದನ್ನು ಕೂಡ ಎಲ್ಲರಿಗೂ ಕೂಡ ಸೂಚನೆ ಮಾಡಿದ್ದೀವಿ, ತಿಳಿಸಿದ್ದೀವಿ. ಸೊ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾವೆಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದೀವಿ. ಅದರಂತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಎಷ್ಟು ಸಂಜೆ 5 ಗಂಟೆವರೆಗೂ ತಪಾಸಣೆ. ಓಕೆ, ಸಾಕಾಗುತ್ತೆ.